ಅದಕ್ಕೋಸ್ಕರ ಏನು ಈ ಕಾರಲ್ಲಿ ಹೋಗೋಣ ಅಂತಂತ ಪ್ಲಾನ್ ಮಾಡಿದ್ರೆ ನಮ್ಮನೆಯವ್ರು ಏನಂತ ಇದ್ದಾರೆ, ನೀನು ಬಿಡೋ ಪಂದ್ಯಗಳಿಗೆ ನಮ್ಮ ಸೀಟೆಲ್ಲ ಕಿತ್ತೋಗ್ಬಿಡ್ತದೆ ಅಂತ ಇದ್ದಾರೆ. ಅದಕ್ಕೆ ನಾನು ಈ ಐ ಪಿ ಎಲ್ ಅಲ್ಲಿ ಅಷ್ಟು ಇಷ್ಟು ಬೆಟ್ಟಿಂಗ್ ಅಲ್ಲಿ ಗೆದ್ದಿರೋ ಅಂತ ಅಮೌಂಟ್ ನ ಇಟ್ಕೊಂಡು ಒಂದು ಕಾರ್ ಕವರ್ ನ ತರಿಸಿದ್ದೀನಿ, ಕಾರ್ ಸೀಟ್ ಕವರ್. ಅದು ಎಲ್ಲೋ ಇಟ್ಬಿಟ್ಟು ಮರ್ತು ಬಿಟ್ಟಿದ್ದೀನಿ, ನೋಡೋಣ ಎಲ್ಲೋ ಇದೆ. ಓ ಇಲ್ಲ ಇಟ್ಟಿದ್ದೀನಿ, ಈ ಅಪ್ಪನ ಹತ್ರ ಒಂದು ಸ್ವಲ್ಪ ಈಸ್ಕೊಬಿಡ್ತೀನಿ ಆ ಕಾರ್ ಸೀಟ್ ಕವರ್ ನ. ಓ ಒಂಚೂರು ಎತ್ಕೊಡಪ್ಪ. ಈ ಕಾರ್ ಸೀಟ್ ಕವರು ಇಲ್ಲೇ ಇದೆ. ಸೊ ನೋಡೋಣ ಈ ಕಾರ್ ಸೀಟ್ ಕವರ್ ಹೆಂಗಾಗುತ್ತೆ, ಯಾವ ಥರ ನಾನು ಟ್ರಿಪ್ಗೆ ಈಸಿಯಾಗಿ ಹೋಗ್ಬೋದು ಅಂತ ಅನ್ನೋದನ್ನು. ಈಗ ಇದಕ್ಕೆ ನನಗೆ ಇರೋದು ಬರೀ 4 ಕಾಲುಗಳಾಗಿರೋದ್ರಿಂದ ನಾನು ನಮ್ಮ ಅಕ್ಕನ ಹೆಲ್ಪ್ನೇ ತಗೋಬೇಕು. ಭಗವಂತ ಇನ್ನು ನೆಕ್ಸ್ಟ್ ಟೈಮಲ್ಲಾದ್ರೂ 2 ಕಾಲನ್ನ ಮೈನಸ್ ಮಾಡಿಕೊಂಡು 2 ಕೈ ಕೊಟ್ಬಿಡು ಶಿವನೇ. ಹಂಗಾಗಿದ್ರೆ ನಾವು ಈ ಜನಗಳ ಹತ್ರ ಬಿಚ್ಚಿಕೊಡೋದಕ್ಕೆ ಇದಕ್ಕೆಲ್ಲದಕ್ಕೂ ಹೆಲ್ಪ್ ಕೇಳೋದೆಲ್ಲ ತಪ್ಪೋಗ್ಬಿಡುತ್ತೆ. ನೋಡಿ ಇದೇ ಆ ಕವರು, ತುಂಬ ಕಲರ್ ಕೂಡ ಮ್ಯಾಚಿಂಗ್ ಆಗ್ತಾ ಇದೆ ನಮ್ಮ ಕಾರ್ಗೆ ಅಂತಂತ ಅನ್ಕೋತೀನಿ. ಇಂಟೀರಿಯರ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಯಾವ ಥರ ಹಾಕೋದು, ಹೇಗೆ ಹೋಗೋದು ಅಂತ ಅದನ್ನೆಲ್ಲದನ್ನು. ನಮ್ಮ ಅಕ್ಕ ಎತ್ಕೊಂಡು ಈ ಕಾರ್ ಹತ್ರ ಅದನ್ನು ಬಂದೇ ಬಿಟ್ಟು ಇಲ್ಲಿ ನೋಡಿ ಏನು ಸ್ಪೀಡಾಗಿ ಆಗ್ತಾ ಇದ್ದಾಳೆ. ಇತ್ತೀಚೆಗೆ ಇವಳು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾಳೆ, ರೀಲ್ಸ್ ಮಾಡೋದ್ರಲ್ಲಿ ಯಾವ ಕೆಲಸಕ್ಕೂ ಬರೋದಿಲ್ಲ, ರಜಾ ಬೇರೆ, ಬರೀ ಹೊತ್ಲ ಹೊಡಿಯೋದೇ ಕೆಲಸ ಇವಳಿಗೆ. ಹಂಗಾಗಿ ಅವಾಗವಾಗ ನಾನು ಪೂಸಿ ಹೊಡೆದ್ಬಿಟ್ಟು ನನ್ನ ಕೆಲಸಗಳನ್ನ ಮಾಡಿಸ್ಕೋಬೇಕು. ಈಗ ನೋಡಿ ಈ ಥರ ಸಿಂಪಲ್ ಆಗಿ ಇದನ್ನು ಒಂದು 2 ನಿಮಿಷದಲ್ಲೇ ಹಾಕ್ಬಿಡ್ಬೋದು, ಮತ್ತು ಈಸಿ ಆಗಿ ಹಾಕಿದ ಮೇಲೆ ಕ್ಲೀನ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಇನ್ನೂ ರೆಡಿ ಆಗಿಲ್ಲ, ಈಗ ರೆಡಿ ಇದೆ. ಹೇಗೆಪ್ಪ ಆಗ್ತದೆ ಅಂತಂದರೆ ಈ ಥರ ಫಸ್ಟ್ 2 ಕಾಲನ್ನು ಹಾಕಿ ಟ್ರೈ ಮಾಡಬೇಕು, ಆಗಲಿಲ್ಲ ಅಂತಂದರೆ ಜೋರಾಗಿ ಓಡ್ ಬಂದು ಈಗ ಎಗರ್ತೀನಿ ನೋಡಿ, ಆ ಥರ ಎಗರಬೇಕು. ಈ ಎಗರದ ಮೇಲೆ ಇದು ಯಾವುದೇ ರೀತಿಯಾದಂಥ ಸೀಟಿಗೆ ತೊಂದರೆ ಆಗೋದಿಲ್ಲ. ಈಗ ನೋಡಿ ಆರಾಮಾಗಿ ನಾವು ಟ್ರಿಪ್ಗೆ ಹೋಗ್ಬೋದು. ಓಕೆನಾ, ಎಲ್ಲರೂ ನನ್ನ ಚಾನಲ್ನ ಚಟಾಪಟ ಚಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಒನ್ ಮೋರ್ ಅಂತ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಹೀಗೆ ಸಿಗ್ತಾ ಇರೋಣ, ಬಾಯ್.